ಅಬ್ಬ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈಗಲಾದರೂ ಸ್ವಲ್ಪ ನಿರಾಳವಾಗಬಹುದು ಅಂತಿದ್ದ ಬೆಂಗಳೂರಿಗರಿಗೆ ಹೆಮ್ಮಾರಿ ಮತ್ತೊಂದು ಶಾಕ್ ಕೊಟ್ಟಿದೆ ಅದೇನು ನೀವೇ ನೋಡಿ ಬೆಂಗಳೂರು ಜನರೇ ಎಚ್ಚರ ಎಚ್ಚರ ಮತ್ತೆ ಶುರುವಾಗ್ತಾ ಇದೆ ಹೆಮ್ಮಾರಿ ಆರ್ಭಟ ಬೆಂಗಳೂರಿಗೆರೆ ಹುಷಾರ್ ಹುಷಾರ್ ಕಳೆದ ಕೆಲವು ದಿನಗಳಿಂದ ಬೆಂಗಳೂರಲ್ಲಿ ಕೊರೋನಾ ಸೋಂಕಿತರ ಪ್ರಮಾಣ ಇಳಿಕೆ ಆಗಿದೆ ಅಂತ ಖುಷಿಯಲ್ಲಿದ್ರ ಕೊರೋನಾ ಕಡಿಮೆ ಆಗ್ತಿದೆ ಅಂತ ಹಬ್ಬದ ನೆಪದಲ್ಲಿ ಎಲ್ಲೆಂದರಲ್ಲಿ ಓಡಾಡಿದ್ರ ಹಾಗಾದ್ರೆ ನಿಮಗಿದು ಶಾಕಿಂಗ್ ಸುದ್ದಿ ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಸಾವಿನ ಭಯ ಶುರುವಾಗ್ತಾ ಇದೆ ಬೆಂಗಳೂರಲ್ಲಿ ತಗ್ಗಿದ್ದ ಕೊರೋನಾ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಹೌದು ಬೆಂಗಳೂರಿನ ಅಷ್ಟ ವಲಯಗಳಲ್ಲಿ ಬರೋಬ್ಬರಿ ಐದು ವಲಯಗಳಲ್ಲಿ ಕೊರೋನಾ ಸಾವಿನ ಸಂಖ್ಯೆ ಹೆಚ್ಚಳವಾಗಿದೆ ಕಳೆದೊಂದು ವಾರದ ಸಾವಿನ ಲೆಕ್ಕಾಚಾರದಲ್ಲಿ ಅಂಕಿಅಂಶ ಬಯಲಾಗಿದೆ ಒಂದೇ ವಾರದಲ್ಲಿ ಬೆಂಗಳೂರಲ್ಲಿ ನೂರ ಅರವತ್ತೆಂಟು ಮಂದಿ ಕರೋನಾಗೆ ಬಲಿಯಾಗಿದ್ದಾರೆ ಒಂದೇ ವಾರದಲ್ಲಿ ಮೂರು ವಲಯಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಮಂದಿ ಕರೋನಾದಿಂದ ಜೀವ ಬಿಟ್ಟಿದ್ದಾರೆ ಹಾಗಾದ್ರೆ ಬೆಂಗಳೂರಿನ ಆ ಐದು ಡೇಂಜರ್ ವಲಯಗಳು ಯಾವುವು ಅಂತ ನೋಡೋಣ ದಾಸರಹಳ್ಳಿ ವಲಯ ಒಂಬತ್ತು ಸಾವು ಶೇಕಡಾ ಒಂದು ಪಾಯಿಂಟ್ ಆರು ಸೊನ್ನೆ ಸಾವಿನ ಪ್ರಮಾಣ ಪೂರ್ವ ವಲಯದಲ್ಲಿ ಮೂವತ್ತ ಮೂರು ಸಾವು ಶೇಕಡ ಒಂದು ಪಾಯಿಂಟ್ ನಾಲ್ಕು ಒಂಬತ್ತು ಸಾವಿನ ಪ್ರಮಾಣ ಆರ್ ಆರ್ ನಗರ ವಲಯದಲ್ಲಿ ಹದಿನೈದು ಮಂದಿ ಸಾವನ್ನಪ್ಪಿದ್ದಾರೆ ಶೇಕಡಾ ಎರಡು ಪಾಯಿಂಟ್ ಎರಡು ಆರರಷ್ಟು ಸಾವಿನ ಪ್ರಮಾಣ ದಕ್ಷಿಣ ವಲಯದಲ್ಲಿ ಮೂವತ್ತು ಮಂದಿ ಈ ವಾರದಲ್ಲಿ ಸಾವನ್ನಪ್ಪಿದ್ದಾರೆ ಶೇಕಡಾ ಒಂದು ಪಾಯಿಂಟ್ ಮೂರು ಐದು ಸಾವಿನ ಪ್ರಮಾಣ ಇನ್ನು ಪಶ್ಚಿಮ ವಲಯದಲ್ಲಿ ಮೂವತ್ತ ಆರು ಮಂದಿ ಸಾವನ್ನಪ್ಪಿದ್ದಾರೆ ಶೇಕಡಾ ಒಂದು ಪಾಯಿಂಟ್ ಎಂಟು ಎರಡರಷ್ಟು ಸಾವಿನ ಪ್ರಮಾಣ ಇದೆ ಇನ್ನು ದೇಶದ ಕೊರೋನಾ ಹಾಟ್ಸ್ಪಾಟ್ ಜಿಲ್ಲೆಗಳಲ್ಲಿ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ ಸದ್ಯ ಬೆಂಗಳೂರಿನಲ್ಲಿ ಶೇಕಡಾ ಎಂಟು ಪಾಯಿಂಟ್ ಆರು ಐದರಷ್ಟು ಸಕ್ರಿಯ ಕೇಸ್ಗಳಿವೆ ಬೆಂಗಳೂರು ಬಿಟ್ಟು ಕರ್ನಾಟಕದ ಯಾವ ಜಿಲ್ಲೆಯೂ ಹಾಟ್ಸ್ಪಾಟ್ ಲಿಸ್ಟ್ನಲ್ಲಿಲ್ಲ ಬೆಂಗಳೂರು ನಂತರದ ಸ್ಥಾನ ಮುಂಬೈದಾದರೆ ಡೇಂಜರ್ ಪಟ್ಟಿಯಲ್ಲಿ ಕೇರಳದ ಏಳು ಮಹಾರಾಷ್ಟ್ರದ ಆರು ಜಿಲ್ಲೆಗಳು ಸೇರಿವೆ ಅತ ಸಾಲು ಸಾಲು ಹಬ್ಬಗಳ ಹೊತ್ತಲ್ಲಿ ಐಸಿಎಂಆರ್ ವಾರ್ನಿಂಗ್ ಕೊಟ್ಟಿದೆ ದೀಪಾವಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರೆ ಅಪಾಯ ಕಟ್ಟಿಟ್ಟ ಅಂತ ಎಚ್ಚರಿಕೆ ಕೊಟ್ಟಿದೆ ಕೊರೋನಾ ಸಾವಿಗೆ ಮಾಲಿನ್ಯವು ಕಾರಣವಾಗಬಹುದು ಅಂತ ಡೇಂಜರ್ ಅಲರ್ಟ್ ಕೊಟ್ಟಿದೆ ಕಲುಷಿತ ಗಾಳಿಯು ಕೊರೋನಾ ರೋಗಿಗಳ ಸಾವಿಗೆ ಕಾರಣವಾಗಬಹುದು ಅಂತ ಎಚ್ಚರಿಸಿದ್ದಾರೆ ಸದ್ಯ ಕೊರೋನಾದಿಂದ ಪಾರಾಗಲು ಇರುವ ಸರಳ ಸುಲಭ ಏಕೈಕ ಮಾರ್ಗ ಅಂದರೆ ಅದು ಸರಿಯಾಗಿ ಮಾಸ್ಕ್ ಧರಿಸೋದು ಹೀಗಾಗಿ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಲು ಐಸಿಎಂಆರ್ ನಿಂದ ಸಲಹೆ ಕೊಟ್ಟಿದೆ ಅಲ್ಲದೆ ಮಾಲಿನ್ಯಯುತ ಪ್ರದೇಶಗಳಲ್ಲಿ ಎಚ್ಚರಿಕೆಯಿಂದ ಇರಲು ಸಹ ಸೂಚನೆ ಕೊಟ್ಟಿದೆ ಒಟ್ಟಲ್ಲಿ ಕೊರೋನಾ ಇಳಿಕೆ ಆಗ್ತಾ ಇರುವಂತಹ ಹೊತ್ತಲ್ಲಿ ಬೆಂಗಳೂರಿಗೆ ಕೊರೋನಾ ಬಿಗ್ ಶಾಕ್ ಕೊಟ್ಟಿದೆ ಇನ್ನಾದರೂ ಎಚ್ಚರ ವಹಿಸಿದರೆ ಮಾತ್ರ ನಾವು ಕೊರೋನಾ ಆರ್ಭಟಕ್ಕೆ ಬ್ರೇಕ್ ಹಾಕ್ಬೋದಾಗಿದೆ ನ್ಯೂಸ್ ಬ್ಯೂರೋ ಪಬ್ಲಿಕ್ ಟಿವಿ